ಇವತ್ತು ನಾವು ನೋಡ್ತಾ ಇದೀವಿ ನಮ್ಮ ರಾಜ್ಯಾದ್ಯಂತ ಎಲ್ಲ ಭಾಗಗಳಲ್ಲಿ ಕೂಡ ಏನು ಸರ್ಕಾರಗಳು ನಮಗೆ ಕೊಟ್ಟಂತ ಆಶ್ವಾಸನೆಗಳಿತ್ತು ಆ ಆಶ್ವಾಸನೆ ಯಾವೊಂದು ಕೂಡ ಈಡೇರ್ತಾ ಇಲ್ಲ ಕರ್ನಾಟಕ ರಾಜ್ಯದ ದುರ್ದೈವ ಏನಂತಂದ್ರೆ ಬಹುಶಃ ದೇಶದ ಇತಿಹಾಸ ದಲ್ಲನೇ ಇರದೇದಂತ ಭ್ರಷ್ಟಾಚಾರದ ಸರ್ಕಾರ ಇವತ್ತು ಎಲ್ಲಾದರೂ ಇದ್ರೆ ಅದು ಇಲ್ಲಿ ಕರ್ನಾಟಕದಲ್ಲಿ ಇವತ್ತು ಇರತಕ್ಕಂತ ಈ ಬಿಜೆಪಿ ಸರ್ಕಾರ ನಾನಾ ಭ್ರಷ್ಟಾಚಾರಗಳನ್ನ ನೋಡಿದೀವಿ ಪ್ರಪ್ರಥಮವಾಗಿ 40% ಸರ್ಕಾರ ಯಾವಾದರೂ ಇದ್ರೆ ಅದಿಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇರತಕ್ಕಂತ 40% ಬಿಜೆಪಿ ಸರ್ಕಾರ ಅದರ ಜೊತೆಗೆ ಏನಿವತ್ತು ಪ್ರತಿಭಾವಂತ ಯುವಕರಿಗೆ ಆಗತಕ್ಕಂತ ಅವಕಾಶಗಳನ್ನು ಇವತ್ತು ಕಳ್ಚಿಕೊಳ್ಳುತ್ತಿರತಕ್ಕಂತ ಸರ್ಕಾರ ಯಾವಾದರೂ ಇಲ್ಲಿ ಇರತಕ್ಕಂತ ಬಿಜೆಪಿ ಸರ್ಕಾರ ನಾವು ನೋಡಿದೀವಿ ಇತ್ತೀಚೆಗೆ ಆದಂತ ಪಿಎಸ್ಐ ಹಗರಣ ಪಿಎಸ್ಐ ಹಗರಣ ಎಲ್ಲರೂ ನೋಡಿದೀವಲ್ಲ ಪಿಎಸ್ಐ ಹಗರಣದಲ್ಲಿ ಇವತ್ತು ಪ್ರತಿಭಾವಂತ ಯುವಕರು ಯಾರಿದ್ರೋ ಅವರೆಲ್ಲರ ಮಾರ್ಕ್ಸ್ ಕಾರ್ಡ್ಗಳನ್ನು ಸೈಡ್ಗೆ ಇಟ್ಟು ಯಾರೊಂದು ಪೆನ್ನಲ್ಲಿ ಪೆನ್ನೆತ್ತಿ ಬರಿದಿದ್ದಂತ ಯುವಕರಿಗೆ ಇವತ್ತು 180 ಮಾರ್ಕ್ಸ್ ಕೊಟ್ಟು ಅವರಿಗೆ ಲಂಚ ತಗೊಂಡ್ರು ಇವತ್ತು ನಾಳೆ ಎಲ್ಲ ಕೆಡಿಸ್ತಿರ್ತಕ್ಕಂಥದ್ದು ಮುಂದೆ ಬರುವಂತ 30 ವರ್ಷಕ್ಕೆ ನಮ್ಮ ರಾಜ್ಯನ ಕೆಡಿಸಿರ್ತಾ ಇದ್ದಾರೆ ಬರೀ ಪಿಎಸ್ಐ ಹಗರಣ ಒಂದೇ ಅಂತಂದ್ರೆ ಪಿಎಸ್ಐ ಹಗರಣ ಒಂದೇ ಅಲ್ಲ ಆ ಕಡೆ ಶಿಕ್ಷಕರ ನೇಮಕಾತಿ ನೋಡಿದ್ರೆ ಶಿಕ್ಷಕರ ನೇಮಕಾತಿಯಲ್ಲಿ ಕೂಡ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಹಗರಣ ನಡೆದಿದೆ ಈ ರೀತಿಯಲ್ಲಿ ಪ್ರತಿಯೊಂದು ನೀವು ತೆಗೆದು ನೋಡಿದ್ರು ಕೂಡ ಪ್ರತಿಯೊಂದರಲ್ಲೂ ಕೂಡ ನಾವು ಹಗರಣಗಳನ್ನು ನೋಡಬಹುದು ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ದಲಿತ ಬಾಂಧವರು ಇದ್ದಾರೆ ಸಿದ್ದರಾಮಯ್ಯ ಅವರ ಇದ್ದಂತ ಸರ್ಕಾರ ಸಂದರ್ಭದಲ್ಲಿ ಒಂದು ತಾಲೂಕಿಗೆ ಸುಮಾರು 80 ರಿಂದ 120 ಗಂಗಾ ಕಲ್ಯಾಣ ಯೋಜನೆ ಕೊಡ್ತಾ ಇದ್ದರು 80 ರಿಂದ 120 ಕುಟುಂಬಗಳಿಗೆ ನಾವು ದಲಿತ ಕುಟುಂಬಗಳಿಗೆ ಬೋರ್ಗಳ ಹಾಕಿಸ್ಕೊಳ್ಳುವಂತ ಅವಕಾಶ ಸಿಗ್ತಾ ಇತ್ತು ಇವತ್ತು ಈ ಸರ್ಕಾರದಲ್ಲಿ ನಮ್ಗೆ ಕೊಡುವಂತ ಅನುದಾನ ಎಷ್ಟಂತಂದ್ರೆ ಒಂದು ತಾಲೂಕಿಗೆ ಒಬ್ಬ ಶಾಸಕ ಕೊಡುವಂತದ್ದು 6 ಬೋರ್ವೆಲ್ ಒಬ್ಬರಿಗೊಬ್ಬರನ್ನ ನಾವು ಆಯ್ಕೆ ಮಾಡ್ಕೊಳಕ್ ಸಾಧ್ಯ ಇಲ್ಲ ಸರ್ಕಾರಕ್ಕೆ ಪಾಪ ಬಡವರು ನಮಗೊಂದು ಬೋರ್ವೆಲ್ ಸಿಕ್ಕಲಿ ಅಂತ ಹೇಳಿ ಸಾವಿರಾರು ಸಂಖ್ಯೆಯಲ್ಲಿ ಅರ್ಜಿ ಸಲ್ಲಿಸಿದ್ರೆ ಅಂಬೇಡ್ಕರ್ ನಿಗಮ ಆದಿಜಾಂಬವ ನಿಗಮ ವಾಲ್ಮೀಕಿ ನಿಗಮದಲ್ಲಿ ಈ ನಿಗಮಗಳೆಲ್ಲ ಸೇರಿದ್ರೆ ನಮ್ಗೆ ಬರುವಂತದ್ದು ಒಂದು 10 ಬೋರ್ವೆಲ್ ಸಾಮಾಜಿಕ ನ್ಯಾಯನ ಇದು ಸಾಮಾಜಿಕ ನ್ಯಾಯದ ಕಡೆ ಹೋಗ್ತಾ ಇದೆಯಾ ಇದು ಸುಮ್ಮನೆ ಜನರ ಒಂದು ಭಾವನೆಗಳನ್ನ ಕೆರಳಿಸಿ ಇವತ್ತು ಮತ ಹಾಕ್ಸ್ಕೊಳ್ಳುವಂತ ತಂತ್ರ ನಡೀತಾ ಇದೆ ಪ್ರಪ್ರಥಮವಾಗಿ ನಾವೆಲ್ಲ ಅನ್ಕೊಂಡಿದ್ದು ಏನಂತಂದ್ರೆ ರಾಜ್ಯದಲ್ಲಿ ಇರ್ತಕ್ಕಂತ ಬಿಜೆಪಿ ಸರ್ಕಾರ ಮುಸ್ಲಿಮರ ವಿರೋಧ ಸರ್ಕಾರ ಟಿಪ್ಪು ವಿರೋಧಿ ಸರ್ಕಾರ ಅಂತ ನಾವು ಅನ್ಕೊಂಡಿದ್ದು ಇಲ್ಲಿರ್ತಕ್ಕಂತ ಸರ್ಕಾರ ಮುಸ್ಲಿಮರ ವಿರೋಧಿ ಟಿಪ್ಪು ವಿರೋಧಿ ಅಲ್ಲ ವಿಶ್ವ ಮಾನವನಂತ ಕುವೆಂಪು ಅವರನ್ನ ಅವರ ಒಂದು ಅವಮಾನ ಅಗೌರವ ತರಂತ ಒಂದು ಪಠ್ಯ ಪುಸ್ತಕಗಳಲ್ಲಿ ನಾವು ಪ್ರಕರಣ ಕಂಡು ಬಂದಿದ್ವಿ ಹೋಗ್ಲಿ ಕುವೆಂಪು ಹತ್ರ ನಿಂತಂದ್ರೆ ಬಸವಣ್ಣನು ಕೂಡ ಬಿಡಲಿಲ್ಲ ಬಸವಣ್ಣ ಕೂಡ ಅಗೌರವ ತಂದಂತ ಪಠ್ಯ ಪುಸ್ತಕಗಳಲ್ಲಿ ಈ ಸರ್ಕಾರ ಅದರ ಜೊತೆಗೆ ಏನಿವತ್ತು ನಾವು ನಮ್ಮ ಪ್ರಜಾಪ್ರಭುತ್ವ ನಮಗೆ ಕೊಟ್ಟಂತ ಸಂವಿಧಾನ ಶಿಲ್ಪಿ ಅಂತ ನಾವೇನು ಎಲ್ಲರೂ ಕೂಡ ಓದಿ ತಿಳ್ಕೊಂಡಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಅವರು ಸಂವಿಧಾನ ಶಿಲ್ಪಿ ಅಲ್ಲ ಸಂವಿಧಾನ ಸಮಿತಿಯಲ್ಲಿ ಅವರೊಬ್ಬ ಸದಸ್ಯ ಅಂತ ಇವತ್ತು ಹೇಳಿ ಇತಿಹಾಸನೇ ತಿರುಚಂತ ಕೆಲಸ ನಡೀತಾ ಇದೆ ಆದ್ರಿಂದ ನಾವೆಲ್ಲರೂ ಕೂಡ ಎಚ್ಚೆತ್ಕೊಂಡು ಮುಂದಿನ ದಿನಗಳಲ್ಲಿ ಜನರ ಅಭಿವೃದ್ಧಿ ಆಗ್ಬೇಕಂದ್ರೆ ಕರ್ನಾಟಕ ರಾಜ್ಯ ಸುಭಿಕ್ಷವಾಗಿರ್ಬೇಕಂತಂದ್ರೆ ಕರ್ನಾಟಕ ರಾಜ್ಯದ ಜನರ ಪರವಾಗಿರ್ತಕ್ಕಂತ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಾವೆಲ್ಲರೂ ಸೇರ್ಕೊಂಡು ಮುಂದಿನ ದಿನಗಳಲ್ಲಿ ಆಯ್ಕೆ ಮಾಡ್ಕೊಡ್ಬೇಕಂತೇಳಿ ನಾನು ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ಕೊತಾ ಇದ್ದೀನಿ ಅದೇ ರೀತಿಯಲ್ಲಿ ನಮ್ಮ ತಾಲೂಕಲ್ಲಿ ಕೂಡ ಹೋರಾಟ ನಡೀತಾ ಇದೆ 4 ವರ್ಷದಲ್ಲಿ ನಾವು ನೋಡಿರಲಿಲ್ಲ ಈ ಒಂದು ಕಳೆದೊಂದು 2-3 ತಿಂಗಳಲ್ಲಿ 4 ಎಕರೆ 50 ಲಕ್ಷ ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಆಗೋಗ್ಬಿಟ್ಟದೆ ಕೊಂಡ್ಕೊಳ್ಳಕ್ಕೆ ಜಾತಿ ಬೆಲೆ ಎಷ್ಟಂತಂದ್ರೆ ಒಂದು ಜಾತಿ ಬೆಲೆ 4 ಎಕರೆ ಜಮೀನು 50 ಲಕ್ಷ ರೂಪಾಯಿ ಕಾಸು ಯಾರೇ ಆಗಲಿ ಒಕ್ಕಲಿಗರಿಗೆ 4 ಎಕರೆ ಜಮೀನು 50 ಲಕ್ಷ ರೂಪಾಯಿ ಕಾಸು ಇನ್ಯಾರು ಚಲುವಾದಿಗಳು ಹೋದ್ರೆ 4 ಎಕರೆ ಜಮೀನು 50 ಲಕ್ಷ ರೂಪಾಯಿ ಕಾಸು ಒಂದು ಜಾತಿ ಜನಾಂಗದ ಬೆಲೆ 4 ಎಕರೆ 50 ಲಕ್ಷ ಇದನ್ನ ನಾವು ಇವತ್ತು ನೋಡ್ತಾ ಇರ್ತಕ್ಕಂಥದ್ದು ಮತ್ತೆ ಏನಿವತ್ತು ರಾಜಕೀಯ ವ್ಯವಸ್ಥೆ ಇದೆ ಅಧಿಕಾರಿಗಳ ಮೂಲಕ ಯಾರ್ಯಾರು ಅಧಿಕಾರಿಗಳಿದಾರೋ ಪಾಪ ಅವ್ರು ಒಲದ ಮನಸ್ಸು ಇಲ್ಲದೆ ಇದ್ರು ಕೂಡ ಅವ್ರ ಮನಸ್ಸು ಇಲ್ಲದೆ ಇದ್ರು ಕೂಡ ಅವ್ರ ಕೈಯಲ್ಲಿ ಒತ್ತಡ ತರದ್ದು ಸೆಟಲ್ಮೆಂಟ್ ಆಗ್ಬೇಕಂದ್ರೆ ಪೊಲೀಸ್ ಸ್ಟೇಷನ್ಗಳಿಗೆ ಹೋಗ್ರಿ ಎಲ್ಲಿಂದ ನಾವು ಫೋನ್ ಮಾಡಿಸಿ ನಾವು ನಿಮ್ ಕೆಲಸ ಮಾಡ್ತೀವಿ ತಾಲೂಕು ಆಫೀಸ್ನಲ್ಲಿ ಆಸ್ಪತ್ರೆಗಳು ಪಡ್ಕೊಂಡಿರೋಂಥವ್ರು ಅವ್ರು ಹೋಗ್ಬಿಟ್ಟು ಒಂದು ಖಾತೆ ಮಾಡ್ಕೋಬೇಕಂತಂದ್ರೆ ಫೋನ್ ಎಲ್ಲಿಂದಾದ್ರೂ ಬರ್ರಿ ಕೆಲಸ ಮಾಡ್ಕೊಡ್ತೀವಿ ಅಂತೇಳಿ ನಾನು ತಮ್ಗೆ ಆಶ್ವಾಸನೆ ಕೊಡ್ತಾ ಇದ್ದೀನಿ ಇನ್ನೊಂದು 6 ತಿಂಗಳ ಕಾರ್ಯ ಯಾರು ಫೋನು ಏನ್ ಬರ್ಬೇಕಾಗ್ಲಿ ನಿಮ್ ಹಕ್ಕು ಏನಿದೆಯೋ ನಿಮ್ ಪ್ರತಿಯೊಬ್ಬರ ಹಕ್ಕು ಕೂಡ ಮನೆಗೆ ಬರೋಂತ ಕೆಲಸನ
ಮುಂದಿನ ದಿನಗಳಲ್ಲಿ ನಾವು ಮಾಡ್ಕೊಳ್ತೀವಿ ಅಂತ ಆಶ್ವಾಸನೆ ನಾನು ತಂದು ಕೊಡ್ತಾ ಇದೀನಿ. ಯಾರ ಕಡೆಯಿಂದನೂ ಫೋನ್ ಮಾಡಿಸಬೇಕಾಗಿಲ್ಲ, ಯಾವ ಏಜೆಂಟ್ ನೋಡಬೇಕಾಗಿಲ್ಲ, ಯಾರತ್ರ ಹೋಗ್ಬಿಟ್ಟು ನಾವು ಕೇಳ್ಕೋಬೇಕಾಗಿಲ್ಲ. ಸರ್ಕಾರ ಕೊಟ್ಟಂತ ಹಕ್ಕು, ಆ ಹಕ್ಕನ್ನ ತಂದು ತಲುಪಂತ ಜವಾಬ್ದಾರಿ ಪ್ರತಿಯೊಬ್ಬರದ್ದು ಕೂಡ. ಈ ಸರ್ಕಾರ ಮಾಡದಿದ್ರು ಕೂಡ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಬರುವಂತಹ ಸರ್ಕಾರ ತಮ್ಗೆ ಆ ಕೆಲಸ ಮಾಡ್ಕೊಡುತ್ತೆ ಅಂತ ಆಶ್ವಾಸನೆಯನ್ನ ನಾನು ತಮಗೆ ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀನಿ. ಒತ್ತಡಗಳು ನಾವೆಲ್ಲ ನೋಡ್ತಾ ಇದೀವಿ, ಮನೆಗಳಿಗೆ ಕಳಿಸೋದು, ನಿಮ್ದೇನೋ ಜಮೀನ್ ತಕರಾರದಂತೆ ಫೋನ್ ಮಾಡಿಸ್ ರೆಡಿ ಮಾಡ್ಕೊಡ್ತೀನಿ, ನಿಮ್ದೇನೋ ಪೊಲೀಸ್ ಸ್ಟೇಷನ್ ಪ್ರಾಬ್ಲಮ್ ಅದಂತೆ ಬರ್ರಿ ಅದನ್ನ ಸಾಲ್ವ್ ಮಾಡ್ತೀವಿ, ಹುಡುಗರು ಯಾರಾದ್ರೂ ಜಾಸ್ತಿ ಓಡಾಡಿದ್ರೆ ಏಯ್ ಫೋಟೋ ಹೇಳ್ಬಿಟ್ಟು ರೌಡಿ ಶೀಟ್ ನಿನ್ನ ಮಾಡ್ತೀನಿ. ಪ್ರಜಾಪ್ರಭುತ್ವದ ವ್ಯವಸ್ಥೆನ ಇದು, ಎಲ್ಲರ ಹಕ್ಕನ್ನ ಕಳ್ಕೊಳ್ಳುವಂತ ಪ್ರಯತ್ನಗಳು ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಯಾವಕ್ಕೂ ಅವಕಾಶ ಕೊಡಲ್ಲ, ನಾವು ನಿಮ್ ಜೊತೆ ಇದೀವಿ, ಯಾವುದೇ ಕಾರಣಕ್ಕೂ ಹೆದರದ್ಬೇಡ ಅಂತ ಈ ಸಂದರ್ಭದಲ್ಲಿ ತಮ್ಗೆ ಆಶ್ವಾಸನೆ ಕೊಡ್ತಾ ಇವತ್ತು ಈ ಕಾರ್ಯಕ್ರಮಕ್ಕೆ ಕರೆ ಮಾಡಿಕೊಂಡು ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತ್ರ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ಕೂಡ ಧನ್ಯವಾದಗಳು ಹೇಳ್ತಾ